कर्नाटक आईटीबीटी मिनिस्टर प्रियांक खरगे ने मीडिया से बात कर पार्लियामेंट में हुए हमले को लेकर बीजेपी की खामोशी पर सवाल किया है। प्रियांक खरगे ने कहा, पार्लियामेंट में इतना बड़ा हादसा हुआ है और अब तक होम मिनिस्टर अमित शाह का कोई स्टेटमेंट नहीं आया। मैसूर बीजेपी एमपी प्रताप सिम्बा के एंट्री पास पर पार्लियामेंट में घुसकर हमला किया गया है। प्रताप सिम्बा और दीगर बीजेपी एमपी हमेशा सिद्धरामैया, राहुल गांधी और पूरी कांग्रेस पार्टी के खिलाफ हमेशा कुछ न कुछ स्टेटमेंट देते रहते हैं, पर खुद से इतना बड़ा कांड हो गया और अब तक कोई स्टेटमेंट नहीं दिया गया। प्रियांक खरगे ने कहा, इस मामले में आज 56 इंच की छाती रखने वाले खामोश नजर आ रहे हैं। दिस वीडियो प्रेजेंटेड बाई पीस इस्लामिक इंटरनेशनल स्कूल ब्रांच हगरगा रोड एंड मिसबा नगर गुलबर्गा। स्टूडेंट्स गेटिंग एजुकेशन फॉर बोथ द वर्ल्ड्स बेस्ट एकेडमिक इंग्लिश एजुकेशन डिप्लोमा इन अरबिक 2023 एडमिशन स्टार्टेड। Contact and visit school for more details. ನೋಡಿ, ಬಹಳ ಸ್ಪಷ್ಟವಾಗಿ ಬಿಜೆಪಿ ಅವರಿಗೆ ಇದ್ರ ಬಗ್ಗೆ ಅರಿವಿದೆಯೋ ಇಲ್ಲೋ. ಇವ್ರು ಬಂದ ಮೇಲೆ ಕಳೆದ 50 ವರ್ಷದಲ್ಲಿ ಇರಲಾರ್ದಂತ ನಿರುದ್ಯೋಗ ಸಮಸ್ಯೆ ಅವ್ರ ಡೇಟಾನೇ ಹೇಳ್ತಾ ಇತ್ತು. ಕಳೆದ 2-3 ವರ್ಷದಿಂದ ಅವ್ರು ಯಾವುದೇ ರೀತಿಯಾದಂಥ ಸರ್ವೆ ಕೂಡ ಮಾಡಲಿಕ್ಕೆ ಹೋಗಿಲ್ಲ. ಇವತ್ತು ನೀವು ಮೇಲ್ನೋಟಕ್ಕೆ ನೋಡಿದ್ರೆ ಯಾರ್ಯಾರು ಪಾರ್ಲಿಮೆಂಟ್ ಬ್ರೀಚ್ ಮಾಡಿದ್ದಾರೆ, ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಸಿದ್ದಾರೆ, ಅವರು ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ರಂತ ಅವ್ರ ಪೋಷಕರು ಕೂಡ ಹೇಳಿದ್ದಾರೆ. ಮತ್ತು ಅವರು ಕೂಡ ಯಾವಾಗ ಘೋಷಣೆಗಳು ಇವಾಗ ಸಿಕ್ಕಾಕೊಂಡ್ರು ಘೋಷಣೆಗಳು ಕೂಗಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ನೀವು ಸ್ಟೇಟ್ಮೆಂಟ್ ಕೊಡೋದು ಬಿಟ್ಟು ಕೇಂದ್ರ ಸರ್ಕಾರದವರು ಹೇಗಾಯಿತು, ಯಾಕಾಯಿತು, ಏನು ಮಾಡ್ತಾ ಇದ್ದಾರೆ ಅನ್ನೋದು ಬಿಟ್ಟು ನೀವು ಇದಕ್ಕೆ ರಾಜಕೀಯ ಲೇಪ ಹಚ್ಚಿದ್ರೆ ಹೇಗೆ? ಎಲ್ಲಿದ್ದಾರೆ ಅಮಿತ್ ಶಾ ಅವರು? ಎಲ್ಲಿದ್ದಾರೆ ನಿಮ್ಮ ಅಜಿತ್ ದೋವಲ್ ಅವರು? ವೆರ್ ಇಸ್ ಯರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್? ಪ್ರಧಾನಮಂತ್ರಿ ಅವರು ಇಲ್ಲ, ಬಹಳ ಗಂಭೀರವಾದಂಥ ವಿಷಯ ಇದೆ ಇದು, ಪಾರ್ಲಿಮೆಂಟ್ ಬ್ರೀಚ್ ಆಗಿರೋದು, ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆದಿರೋದಂತ ಒಪ್ಕೊಂಡ ಮೇಲೆ ಇಲ್ಲಿವರೆಗೂ ಹೋಮ್ ಮಿನಿಸ್ಟರ್ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅದು ಕೇಳೋ ತಪ್ಪ? ಯಾವ ಎಂ ಪಿಗಳು ಇದನ್ನ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತ ಕೇಳೋದಕ್ಕೆ ಅವ್ರಿಗೆ ಸಸ್ಪೆಂಡ್ ಮಾಡ್ತಾರೆ? ಯಾರಿಂದ ಈ ದಾಳಿ ನಡೆದಿದೆ? ಹೋಮ್ ಮಿನಿಸ್ಟರ್ಗೆ ಯಾಕೆ ಸಸ್ಪೆಂಡ್ ಮಾಡಿಲ್ಲ? ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ? ಇದು ಒಂದು ಜವಾಬ್ದಾರಿಯುತ ಸರ್ಕಾರ ಅಂತ ಹೇಳ್ಬೋದಾ ನಾವು? ಅದರಿಂದ ಇದು ಬರೇ ಇದು ಇಲ್ಲಿ ಯಾಕೆ ನಿಮ್ಮ ಮೈಸೂರು ಎಂ ಪಿ ಇದಾರಲ್ಲ ಪ್ರತಾಪ್ ಸಿಂಹ ಅವರು, ಅವ್ರು ಪಾಸ್ ಕೊಟ್ಟಿರೋದನ್ನು ಮುಚ್ಚಾಕ್ಲಿಕ್ಕೆ ಇದೆಲ್ಲ ಮಾಡ್ತಾ ಇರೋದು ಯಾಕಂದ್ರ ಬಗ್ಗೆ ಸ್ಟೇಟ್ಮೆಂಟ್ ಇಲ್ಲ? ಮಾತು ಮುಂಚೆ ಪ್ರತಾಪ್ ಸಿಂಹ ಅವರು ಕ್ಯಾಮ್ರಾ ಮುಂದೆ ಬರ್ತಾ ಇದ್ರಲ್ವಾ? ಸಿದ್ದರಾಮಯ್ಯ ಅವರಿಗೆ ಏಕವಚನ ದಲ್ಲಿ ಬೈಯೋಕ್ಕೆ, ಡಿ ಕೆ ಶಿವಕುಮಾರ್ ಅವರು ಏಕವಚನದಲ್ಲಿ ಬೈಯೋಕ್ಕೆ, ಕಾಂಗ್ರೆಸ್ ಮೇಲೆ ದಾಳಿ ಮಾಡಲಿಕ್ಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕಂತೂ ಪುರ್ಸೋತಿದೆ. ಆದರೆ ಇವಾಗೆಲ್ಲ ಕಾಣೆಯಾಗಿದ್ದಾರೆ ಅವರು? ವೇರ್ ಇಸ್ ಅವರ್ ಸ್ಟೇಟ್ ಎಂ ಪಿ? ಅವರಿಂದ ಇವತ್ತು ಇಡೀ ನಮ್ಮ ದೇಶದಲ್ಲೇ ನಮಗೆ ತಲೆ ತೆಗೆಸುವಂತ ಆಗಿದೆ ಅಲ್ಲ. ಎಲ್ಲಿದ್ದಾರೆ ಅವರು ಇವಾಗ? ನೋಡಿ, ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಪಾಸ್ ಕೊಟ್ಟಿರೋದು ತಪ್ಪಾ ಸರಿನಾ ಅಂತ ಅವ್ರು ಹೇಳ್ಬೇಕು. ಅದನ್ನ ನಾನೇ ಹೇಳ್ಬೇಕಾ? ಈಗ ನಾನೇನ್ ಹೇಳ, ಒಂದ್ ನಿಮಿಷ ಕೇಳಿ. ನಾನು ಹೇಳ್ತಾ ಇರೋದು, ಅವರು ಹೊರಗೆ ಬಂದು ನಿಮ್ ಮುಂದೆ ಏನಾದ್ರೂ ಸ್ಪಷ್ಟೀಕರಣ ಕೊಟ್ಟಿದಾರಾ? ಹೌದಪ್ಪ, ನನ್ನ ಆಫೀಸಿಂದ ಪಾಸ್ ಇಶ್ಯೂ ಆಗಿರೋದು ತಪ್ಪಾಗಿದೆ, ನಂಗೆ ಗೊತ್ತಿರಲಾರ್ದೆ ಇಶ್ಯೂ ಆಗಿದೆ, ಅಥವಾ ನಮ್ಮ ಕಚೇರಿಯಿಂದ ಮಾಡಿದ್ದಾರೆ ನಂಗೆ ಗೊತ್ತಿರಲಾರ್ದೆ, ಏನಾದರೂ ಹೇಳಬೇಕಲ್ಲ. ಜೋಶಿ ಅವ್ರಿಗೆ ಫಸ್ಟು ಅವ್ರ ಡೇಟಾ ನೋಡಕ್ಕೆ ಹೇಳಿ, ನಿರುದ್ಯೋಗ ಸಮಸ್ಯೆ ಇದೆಯಾ ಇಲ್ಲ ಅಂತ. ಜೋಶಿ ಅವರು ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರು, ಸ್ಟೇಟ್ಮೆಂಟ್ ಮಾಡಕ್ಕೆ ಹೇಳಿ. ಸುಮ್ಮನೆ ರಾಹುಲ್ ಗಾಂಧಿನ ಪ್ರೈಮ್ ಮಿನಿಸ್ಟರು, ರಾಹುಲ್ ಗಾಂಧಿನ ಹೋಮ್ ಮಿನಿಸ್ಟರು, ಅವ್ರು ತಾನೇ ಆಡಳಿತದಲ್ಲಿರೋದು. ಯಾರು ಆಡಳಿತದಲ್ಲಿ ಇದಾರೆ ಅವರಿಗೂ ಉತ್ತರ ವಿರೋಧ ಪಕ್ಷದವರೇ ಕೊಡ್ಬೇಕಾ? ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡ್ಬೇಕು. ಇವರೆಲ್ಲ ಸೀನಿಯರ್ ಲೀಡರ್ಸ್. ನಿಮ್ಮ ದಾಟಿ ಸಮರ್ಥನೆ ತರ ಇದೆಯಾ ಅಂತ? ಏನ್ ಸಮರ್ಥನೆ ನೋಡಿ, ದಾಳಿ ಯಾಕಾಗಿದೆ ಅಂತ ಕೇಳೋ ತಪ್ಪೇನ್ರಿ? ಸ್ವತಂತ್ರ ಆದಾಗಿಂದ ಅತಿ ಬಲಿಷ್ಠವಾದಂತ ಸರ್ಕಾರ ಇದು ಅಲ್ವಾ? 56 ಇಂಚ್ ಸರ್ಕಾರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ, ಪ್ರಶ್ನೆನೆ ಮಾಡಬಾರ್ದ ಅದು? ಯಾಕೆ ಪಾರ್ಲಿಮೆಂಟ್ ನಲ್ಲಿ ಯುವಕರು ಬಂದು ಆ ರೀತಿ ದಾಳಿ ಮಾಡಿದ್ರೆ ಅಂತ ಕೇಳ್ತಾ ಇದೀವಿ. ನಾವೇನಾದ್ರೂ ಆಪಾದನೆ ಮಾಡ್ತಾ ಇದೀವ? ಕೇಳಬಾರ್ದು ಅಂದ್ರೆ ಇಟ್ಸ್ ಅವರ್ ರೈಟ್. ಎವ್ರಿ ಪಾರ್ಲಿಮೆಂಟೇರಿಯನ್ ಸಿಟಿಂಗ್ ದೇರ್, ಇಟ್ಸ್ ಇಸ್ ರೈಟ್. ಸಿಟಿಸನ್ ಶುಡ್ ನೋ. ಇದಕ್ಕೂ ಮುಂಚೆ ಸಾಕಷ್ಟು ಇಂತ ದಾಳಿಗಳಾಗಿದಾವೆ. ಯಾರಾದ್ರೂ ಪಾಸ್ ಕೊಟ್ಟಿದ್ರೇನ್ರಿ ಉಗ್ರರಿಗೆ ಬರಕ್ಕೆ? ಟಿಕೆಟ್ ಮಾಡಿಸ್ಕೊಟ್ಟಿದ್ವಾ ನಾವು? ಪಾಸ್ ಕೊಟ್ಟಿದ್ದಾರೆ, ಒಬ್ಬ ಎಂ ಪಿ ಪಾಸ್ ಕೊಟ್ಟಿದ್ದಾರೆ ಅಂತ ಕಾಣ್ಬರ್ತಾ ಇದೆ. ಅದನ್ನ ಯಾಕೆ ಕೊಟ್ಟಿದ್ದಾರೆ, ಹೇಗೆ ಕೊಟ್ಟಿದ್ದಾರೆ, ಪರಿಚಿತ್ರ ಅಪರಿಚಿತ್ರ, ಅದು ಕೇಳಬಾರ್ದ? ಸ್ಟೇಟ್ಮೆಂಟ್ ಮಾಡ್ಲಿ. ಅರೆ, ಹೋಮ್ ಮಿನಿಸ್ಟರ್ ಅವರು ಸ್ಟೇಟ್ಮೆಂಟ್ ಮಾಡ್ಲಿ ಸದನದಲ್ಲಿ, ಮಾಡ್ಲಿ. ಕಾಂಗ್ರೆಸ್ ಅವರು ಇದ್ರ ಹಿಂದೆ ಇದಾರೆ ಅಂತ ಯಾಕೆ ಅನಿಸ್ತಾ ಇದಾರೆ? ಮತ್ತೆ ಇದು ವಿಚಿತ್ರ ಆಯ್ತು. ಲಹರ್ ಸಿಂಗ್ ಅವ್ರು ಮಾತಾಡ್ತಾರೆ, ಜೋಶಿ ಅವ್ರು ಮಾತಾಡ್ತಾರೆ, ಯಾರು ಮಾತಾಡ್ಬೇಕು ಅವ್ರು ಮಾತಾಡ್ತಾ ಇಲ್ಲಲ್ಲ. ಅಮಿತ್ ಶಾ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವ್ರು ಯಾಕೆ ಮಾತಾಡ್ತಾ ಇಲ್ಲ?
ನೀವು ನನ್ ಕೇಳಿದ್ರೆ ನಾನೇನ್ ಹೇಳ್ರಿ, ನಾನು ಅದೇ ಕೇಳ್ತಾ ಇರೋದು. ನೋಡಿ, ನಿಮ್ಗೆ ಸಿಗೋರವ್ರು ನನಗಲ್ಲ ಅಲ್ಲ. ನೀವು ಅವ್ರಿಗೆ ಕೇಳೋದ್ ಬಿಟ್ಟು ಈಗ ಅಮಿತ್ ಶಾಗು ನಾನೇ ಹೇಳ್ಬೇಕು, ಪ್ರತಾಪ್ ಸಿಂಹಂಗು ನಾನೇ ಹೇಳ್ಬೇಕಂದ್ರೆ ಹಿಂಗ ಇಲ್ಲ, ಅದು ಯಾವುದೇ ಇರ್ಬೋದು, ಅದು ಇಟ್ ಈಸ್ ಇನ್ ಹ್ಯೂಮನ್. ಅದಕ್ಕೆಲ್ಲ ನಾವು ಟಾಲರೇಟ್ ಮಾಡಲ್ಲ. ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಅಂತ ಗೊತ್ತೆ, ವಿ ವಿಲ್ ಟೇಕ್ ಸ್ಟ್ರಿಕ್ಟ್ ಆಕ್ಷನ್. ಇದು ಸ್ಕೂಲಲ್ಲ ಆಗ್ಲಾರ್ದ ಅಂತ ಆಗಬಾರ್ದಂತ ಘಟನೆ ನಾವೇ ಅಲ್ಲಿಂದ ಎಲ್ಲ ಹೇಳ್ಕೊಟ್ಟಂಗೆ ಆಗ್ತಾ ಇದೆ. ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಅಂಡ್ ವಿ ವಿಲ್ ನಾಟ್ ಟಾಲರೇಟ್ ದಿಸ್. ಇಲ್ಲ, ಯಾರೇ ಇರ್ಬೋದು ನೋಡ್ರಿ, ಯಾರದೇ ಜಗಳ ಇರ್ಬೋದು, ಹಿಂಗೆ ಅಮಾನವೀಯವಾದಂಥ ಕೃತ್ಯಗಳೆಲ್ಲ ನಡಿಬಾರ್ದು ಎಲ್ಲಿ ಇಂಥ ಶಾಲೆಗಳಲ್ಲಿ. ನಾವು ಯಾಕೆ ಕ್ರೈಸ್ ಅಂತ ಶಾಲೆಗಳೆಲ್ಲ ಕಟ್ತಾ ಇರೋದು, ಇಂಥ ಹಾಸ್ಟೆಲ್ಗಳೆಲ್ಲ ಕಟ್ತಾ ಇರೋದು? ಯಾಕಂದ್ರೆ ಮಕ್ಕಳು ಇದರಿಂದ ಹೊರಗೆ ಬರಲಿ ಅಂದ್ಬಿಟ್ಟು. ಇವ್ಯಾರೋ ಶಿಕ್ಷಕರು ಪ್ರಿನ್ಸಿಪಲ್ಗಳು ಹಿಂಗೆ ಮಾಡ್ತಾರೆ ಅಂದರೆ ವಿ ವಿಲ್ ನಾಟ್ ಟಾಲರೇಟ್. ಬೇಕರಿ ಇಟ್ಕೊಳ್ಳಿ, ಮೈಸೂರು ಸಿ ಟಿ ರವಿ ಅವರು ಪಾಪ ಫಸ್ಟು ಅವ್ರು ಅವ್ರ ಪಕ್ಷದಲ್ಲಿ ಏನಿದ್ದಾರೆ ಅಂತ ಗೊತ್ತಾಗ್ಲಿ ಫಸ್ಟ್, ಅವ್ರಿಗೆ ಒಂದು ಡೆಸಿಗ್ನೇಷನ್ ಸಿಕ್ಬಿಟ್ಲಿ ಆಮೇಲೆ ಮಾತಾಡಲಿ ಇವೆಲ್ಲ. This video presented by Peace Islamic International School, Branch Hagraga Road and Misbah Nagar, Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details.